ಎಲ್ಲರಿಗೂ ನಮಸ್ಕಾರ ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಗಳ ಹಬ್ಬ ದೀವಳಿಗೆಯ ಶುಭಾಶಯಗಳನ್ನು ತಮಗೆ ಅರ್ಪಿಸ್ತಾ ಇದ್ದೇವೆ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಬಂದಿರತಕ್ಕಂಥ ಅತಿಥಿಗಳು ಯಾರಿರಬಹುದು ಅಂತ ಊಹಿಸಲಿಕ್ಕೆ ಸಾಧ್ಯವ ತಮಗೆ ಖಂಡಿತ ಇರಲಾರ್ದು ಅಂತ ನನ್ನ ಅನಿಸಿಕೆ ಕನ್ನಡ ಚಲನಚಿತ್ರ ರಂಗದ ರಾಜ ಮಾತೆಯರಿಗೆ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ನಮಸ್ತೆ ನಮಸ್ತೆ ಕನ್ನಡ ಚಲನಚಿತ್ರ ರಂಗದ ರಾಜ ಮಾತೆಯರು ಅವರ ಪರಿಚಯ ನಾನು ಮಾಡಿಕೊಡ್ಬೇಕಾ ನಿಮಗೆ ಮೊದಲಿಗೆ ಸುಧಾ ಬೆಳವಾಡಿ ಸುಧಾ ಬೆಳವಾಡಿ ಅವರು ರಂಗಭೂಮಿ ಕೀರುತೆರೆ ಹಿರಿತೆರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮನದಂಗಳದಲ್ಲಿ ರಾಜಮಾತೆಯರಾಗಿ ಮೆರಿತಾ ಇದ್ದಾರೆ ಸುಧಾ ಅವರಿಗೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಸುಧಾ ಅವರ ಜೊತೆ ಬಂದಿದ್ದಾರೆ ಮತ್ತೋರ್ವ ರಾಜಮಾತೆ ಪದ್ಮಜಾರಾವ್ ಯಾಕೆ ನತ್ತೀರಿ ವಾಸ್ತವದಲ್ಲಿ ಎಷ್ಟು ಅಲ್ಪ ಕಾಲದಲ್ಲಿ ನೀವು ಕನ್ನಡ ಜನರ ಮನಸ್ಸಿನಲ್ಲಿ ಮನೆ ಮಾಡಿದ್ದೀರಿ ಅನ್ನೋ ಕಲ್ಪನೆ ನಿಮಗಿದೆಯೋ ಇಲ್ಲಿ ಗೊತ್ತಿಲ್ಲ ಆದರೆ ನಮಗಂತೂ ಖಂಡಿತ ಇದೆ ತಾವು ಸಹ ಕಿರುತೆರೆ ಹಿರಿತೆರೆ ಎರಡರಲ್ಲೂ ಸಹ ಎಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ ನಮ್ಮೆಲ್ಲರ ಹೃದಯಕ್ಕೆ ಹತ್ತಿರವಾಗಿದ್ದೀರಿ ತುಂಬ ಸಂತೋಷ ಇವತ್ತು ತಾವು ನಮ್ಮ ಸ್ಟುಡಿಯೋಕ್ಕೆ ಬಂದಿರೋದು ತಮಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಾವಿಬ್ರು ಸಿದ್ಧವಾಗಿದ್ದೀ ಅಂದರೆ ಪ್ರಶ್ನೆಗಳನ್ನು ಶುರು ಮಾಡಲ ನೀವು ಸಿದ್ಧವಾಗಿದ್ದೀರಾ ನಾವು ನಮ್ಮ ದಡ್ಡತನ ಪ್ರದರ್ಶನ ಮಾಡ್ರು ದಡ್ರೇನೆ ಯಾರೇನು ಬುದ್ಧಿವಂತರಲ್ಲ ಆದ್ರೆ ದಡ್ಡತನದ ಪ್ರಮಾಣ ಸ್ವಲ್ಪ ರಾಜಮಾತೆಯರು ಮುಂದೆ ನಾನು ಸ್ವಲ್ಪ ಅಲ್ಲ ಮಾತೆಯರ್ ಆಗ್ಬಿಟ್ಟು ಇದು ಜನರಲ್ ನಾಲೆಜ್ ಸ್ವಲ್ಪ ಕಮ್ಮಿನೇ ಬೇಕಾದ್ರೆ ಭಾವನೆಗಳು ತೋರಿಸುವ ತೋರಿಸ್ತೀವಿ ನಗಬೇಕಾ ಅಳ್ಬೇಕಾ ಹೀರೋಗಳಿಗೆ ಪ್ರೀತಿ ಮಾಡ್ಬೇಕಾ ಟು ಡೂ ಎನಿಥಿಂಗ್ ಇರ್ಲಿ ಮೊದಲು ಪುಸ್ತಕ ಮತ್ತು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಹಾಗೇನೆ ಪ್ರಿಸಮ್ ಕನ್ನಡ ಕ್ಲಿಷ್ಟ ಪದಕೋಶ ಕೋಶ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಬರೆದಿರುವಂಥದ್ದು ಪ್ರಶ್ನೆಯನ್ನು ನೋಡೋಣ ಜಗತ್ತಿನ ನಲವತ್ತು ಪ್ರಮುಖ ಭಾಷೆಗಳಲ್ಲಿ ಕನ್ನಡವೂ ಒಂದಾಗಿದೆ ಆದರೆ ಅದರ ನಿಖರ ಸ್ಥಾನ ಎಷ್ಟು ಅನ್ನೋದನ್ನು ತಿಳ್ಕೋಬೇಕಾಗಿದೆ ಆಯ್ಕೆಗಳು ಈಗ ಬಂತು ಆಯ್ಕೆಗಳನ್ನು ನೋಡೋಣ ಮೂವತ್ತ್ಮೂರು ಮೂವತ್ತೆರಡು ಮೂವತ್ತ್ನಾಲ್ಕು ಮೂವತ್ತೈದು ಬಜರೊತ್ತಿ ಉತ್ತರವನ್ನು ಕೊಡಿ ಇದು ಸ್ಪರ್ಧೆ ಇದು ಮುಖ ಒಬ್ರು ನೋಡ್ಲೇಬೇಕಾಗಿಲ್ಲ ಮೊದಲಿಗೆ ಸುಧಾ ಬೆಳವಾಡಿ ನಂತರ ರಾವ್ ಅವರು ಸುಧಾ ಅವರು ಮೂವತ್ತೆರಡು ಮೂವತ್ತೆರಡು ಅಂತ ಹೇಳ್ತಾ ಇದ್ದಾರೆ ಪದ್ಮಜಾ ರಾವ್ ಮೂವತ್ತೈದು ಮೂವತ್ತೈದು ಇಬ್ರು ಬಹಳ ಆತ್ಮವಿಶ್ವಾಸದಿಂದ ಮೂವತ್ತೆರಡು ಮೂವತ್ತೈದು ಅಂತ ಹೇಳ್ತಾ ಇದ್ದೀರಿ ಉತ್ತರವನ್ನ ನೋಡೋಣ ಮೂವತ್ತೆರಡು ಅನ್ನೋದು ಸರಿಯಾದ ಉತ್ತರ ಈ ಉತ್ತರವನ್ನು ಸುಧಾ ಅವರು ಕೊಟ್ಟಿದ್ದಾರೆ ಕನ್ನಡ ಕ್ಲಿಷ್ಟ ಪದಕೋಶದ ಈ ಒಂದು ಪುಸ್ತಕವನ್ನು ಸುಧಾ ಅವರಿಗೆ ಕೊಟ್ಟಿದ್ದೇನೆ ಸುಧಾ ಅವರೇ ನೋಡಿದ ಕೂಡಲೇ ಆಶ್ಚರ್ಯ ಆಗುತ್ತೆ ತಮ್ಮನ್ನು ಯಾಕೆ ಅಂತ ಹೇಳ್ತಂದರೆ ಭೂತಯ್ಯನ ಮಗ ಅಯ್ಯೋ ಚಿತ್ರದಲ್ಲಿ ತಾವು ಬಾಲನಟಿಯಾಗಿ ಸುತ್ತಲೂ ಪ್ರವಾಹ ಬಂದು ಆ ತೋಟದ ಮನೆ ಮುಳುಗಿ ಹೋಗಿರುತ್ತೆ

ಅವರು ಹೆಣ್ಪಾತ್ರ ಪಾತ್ರ ಮಾಡ್ತಿದ್ರು ಅವಾಗ ಅಣ್ಣನೇ ಮೇಕಪ್ ಮಾಡ್ತಾರೆ ನಮ್ಮಪ್ಪ ನಾಣಿಯವರು ಸೊ ಹಾಗಾಗಿ ವಿಷ್ಣುವರ್ಧನ್ ಅವ್ರು ಗೊತ್ತಿತ್ತು ಬಟ್ ಅವ್ರ ಜೊತೆ ನಟನೆ ಮಾಡೋದು ತುಂಬ ಒಳ್ಳೆಯ ಅನುಭವ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನೆಲ್ಲ ಮಕ್ಕಳು ಅವಾಗ ನಾವು ಅದರಲ್ಲಿ ಒಂದು ಘಟನೆ ಹೇಳಬೇಕು ತೆಪ್ಪದಲ್ಲಿ ಹೋಗ್ಬೇಕಾರೆ ಒಂದು ಫಾಲ್ಸ್ ಥರ ಬರುತ್ತೆ ಅಲ್ಲಿ ಕಟ್ಟಾಗೋಗಿತ್ತು ಹಗ್ಗ ಅದು ನಮಗೆ ಗೊತ್ತಿಲ್ಲ ನಾವು ಮೂರು ಜನ ಕೂತಿದ್ವಿ ಎಲ್ ವಿ ಶಾರದಾ ನಾನು ಮತ್ತು ಬಸವರಾಜ್ ಅಂತ ಗುಬ್ಬಿ ವೀರಣ್ಣ ಅವರ ಮೊಮ್ಮಗ ಸೊ ನಾವು ಇಷ್ಟು ಜನ ಹೋಗ್ತಿರ್ಬೇಕಾರೆ ಹಗ್ಗ ಕಟ್ಟಾಗಿ ಹೋಗಿತ್ತು ಅದು ನಮ್ಗೆ ಗೊತ್ತಿಲ್ಲ ನಮ್ಮ ಪಾಡಿಗೆ ನಾವು ಹೋಗ್ತಿದ್ವಿ ಶಾರ್ಟ್ ಇದೆ ಅಂತ ಆಮೇಲೆ ಯಾರೋ ದಡದಲ್ಲಿ ನಿಂತ್ಕೊಂಡವ್ರು ನೋಡಿ ಜಂಪ್ ಹೊಡೆದು ಅದನ್ನು ಬಂದು ಹಿಡಿದು ನಮ್ಮನ್ನ ವಾಪಸ್ ಕರ್ಕೊಂಡು ಬಂದರು ಸೊ ಹಾಗಾಗಿ ಇವತ್ತು ನಾನು ಹಿಳ್ಕೊತಿದ್ದೀನಿ ಇಲ್ಲ ಅಂದರೆ ಆವತ್ತೇ ಜೈ ಎಲ್ಲ ಪ್ರವಾಹದ ಚಿತ್ರೀಕರಣ ನಡೆಸಿದ್ರಲ್ಲ ಅದ್ಭುತವಾಗಿ ಬಂದಿದೆ ಬಹುಶಃ ಕನ್ನಡದಲ್ಲಿ ಅಷ್ಟು ಸೊಗಸಾಗಿ ಮತ್ತೊಂದು ಚಿತ್ರ ಮೂಡಿಬಂದ್ ಬರ್ತಾ ಇಲ್ಲ ಚಿತ್ರೀಕರಣ ತಲಕಾಡ ಹತ್ರ ಮಾಡಿದ್ರು ಮನೆ ಕಟ್ಟಿದ್ರು ಮರದ್ದು ಅದ್ರ ಮೇಲೆ ಕೂಡ್ಸಿದ್ರು ನಮ್ನ ಬಟ್ ಇನ್ನೊಂದಷ್ಟು ಸ್ಪೆಷಲ್ ಎಫೆಕ್ಟ್ಸ್ ಅಲ್ಲೂ ಮಾಡಿದ್ರು ತುಂಬಾ ಚೆನ್ನಾಗಿ ನೈಜವಾಗಿ ಬಂದಿದೆ ಅದು ರಾಜಾರಾಮ್ ಅವರು ಮೊದಲ ಬಾರಿಗೆ ವಿಶೇಷ ರೀತಿಯ ಹೌದು ಗಳನ್ನೆಲ್ಲ ಬಳಸಿ ಆ ಒಂದು ಪ್ರವಾಹದ ಚಿತ್ರೀಕರಣ ಒಂದು ಮಿನಿಯೇಚರ್ ಮಾಡ್ಕೊಂಡಿದ್ರು ಹೇಗೆ ನಾವು ಒಂದು ಮನೆ ಇತ್ತೋ ಅದೇ ಥರ ಒಂದು ಮಿನಿಯೇಚರ್ ಮಾಡಿ ಅದಕ್ಕೆ ಒಂದು ವಾಟರ್ ಪ್ರೆಷರ್ ಕೊಟ್ಟು ಎಲ್ಲ ಮಾಡಿ ಅದರಲ್ಲಿ ಬಟ್ ದೇ ಡಿಡ್ ಅ ಬ್ಯೂಟಿಫುಲ್ ಜಾಬ್ ಅಂದ್ರೆ ತಾವು ಮನೆ ಮೇಲೆ ಕೂತಿದ್ದು ಚಿತ್ರ ಅದೆಲ್ಲ ನಿಜ ಅದೆಲ್ಲ ನಿಜ ಸೊ ದೆ ಮ್ಯಾಚ್ ಥಿಂಗ್ ಒಟ್ಟಲ್ಲಿ ಆ ನಮಗೆ ಸುಧಾ ಬೆಳವಾಡಿ ಅಂತ ಹೇಳುತ್ತಂದ್ರೆ ನಮ್ಗೆ ಅದೇ ಚಿತ್ರನೇ ಬಹಳ ಸಂತೋಷ ಸುಧಾ ಅವರೇ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡಬಹುದಾ ಕೋಳಿ ಕೂಗುವ ಮುನ್ನ ಯಶವಂತ ಚಿತ್ತಾಲ ಅವರ ಕಥಾ ಸಂಕಲನ ಈಗ ನಾವು ಈ ಪುಸ್ತಕವನ್ನು ಕೊಡೋಕೆ ಸಿದ್ಧವಾಗಿದ್ದೇವೆ ನಾವು ಕೇಳುವ ಪ್ರಶ್ನೆ ಬ್ರಿಟಿಷರೊಂದಿಗೆ ಯುದ್ಧ ಮಾಡಿದ ಮೊದಲ ಭಾರತೀಯ ಅರಸಿ ಯಾರು ಆಯ್ಕೆಗಳು ಬರೋದಕ್ಕೆ ಮೊದಲೇನೆ ಪದ್ಮಜಾರಾವ್ ಬಜರುತ್ತಿದ್ದಾರೆ ಉತ್ತರ ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸುಧಾ ಅವರೇ ತಾವು ಸಹ ಆಯ್ಕೆಗಳು ಬರೋದಕ್ಕೆ ಮೊದಲು ಬಜರ್ ಒತ್ತಬಹುದಾಗಿತ್ತು ಆಯ್ಕೆಗಳನ್ನು ನೋಡೋಣ ಉತ್ತರ ಕೊಡ್ತೀರಾ ಇಲ್ಲ ಆಯ್ಕೆಗಳು ಆಯ್ಕೆಗಳು ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ಚೆನ್ನಮ್ಮ ರಾಣಿ ಚಾಂದ್ ಬಿಬಿ ರಜಿಯಾ ಸುಲ್ತಾನ ಯಾರಿರಬಹುದು ರಾಣಿ ಲಕ್ಷ್ಮೀಬಾಯಿ ರಾಣಿ ಲಕ್ಷ್ಮೀಬಾಯಿ ಇರಬಹುದು ಅಂತ ಹೇಳ್ತಾ ಉತ್ತರವನ್ನ ನೋಡೋಣ ಕಿತ್ತೂರು ರಾಣಿ ಚೆನ್ನಮ್ಮ ಉತ್ತರ ಸರಿಯಾಗಿತ್ತು ಪದ್ಮಜ ರಾವ್ ಈ ಉತ್ತರವನ್ನು ಕೊಟ್ಟಿದ್ದಾರೆ ಕೋಳಿ ಕೂಗುವ ಮುನ್ನ ಈ ಪುಸ್ತಕದ ಜೊತೆ ಮೂಢನಂಬಿಕೆ ಮತ್ತು ದೇವರು ಈ ಒಂದು ಪುಸ್ತಕ ಎರಡು ಪುಸ್ತಕವನ್ನ ಪದ್ಮಜ ಅವರಿಗೆ ಕೊಡ್ತಾ ಇದ್ದೇನೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತೆ ಅದು ನಡೆಯೋದಕ್ಕಿಂತಲೂ ಸುಮಾರು ಐವತ್ತು ಅರವತ್ತು ವರ್ಷಗಳ ಹಿಂದೆ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲೇನೆ ಕಿತ್ತೂರಾಣಿ ಚೆನ್ನಮ್ಮ ಹೋರಾಡ್ತಾಳೆ ಬ್ರಿಟಿಷರ ವಿರುದ್ಧ ಸೋಲಿಸ್ತಾಳೆ ಬ್ರಿಟಿಷರನ್ನ ಆದರೆ ನಮ್ಮವರೇ ಮಾಡದಂತ ಒಂದು ಮೋಸದಿಂದ ಆಕೆ ಜೀವವನ್ನ ಕೊಡಬೇಕಾಗುತ್ತೆ ಅದು ಇತಿಹಾಸ ಅವರೇ ತಾವು ಬಹಳ ತಡವಾಗಿ ರಂಗಭೂಮಿಗೆ ಚಿತ್ರರಂಗಕ್ಕೆ ಪ್ರವೇಶಿಸಿದ್ರಿ ಅಂತ ಅನ್ಸುತ್ತೆ ಹೇಗೆ ಏನಾದರೂ ಸಾಂಪ್ರದಾಯಿಕ ಆ ಶಿಕ್ಷಣವನ್ನು ಪಡೆದಿದ್ದರ ಅಭಿನಯದ ಬಗ್ಗೆ ಅಥವಾ ಅದು ಜನ್ಮದತ್ತವಾಗಿ ಸಹಜವಾಗಿ ಬಂತ ಹೇಗೆ ಬಂದ್ರಿ ತಾವು ಈ ರಂಗಕ್ಕೆ ಆ್ಯಕ್ಚುಲಿ ಈ ಪ್ರಶ್ನೆ ಕೇಳಿದಾಗೆಲ್ಲ ನನಗೆ ತುಂಬ ಬೇಜಾರಾಗೋದು ಅಂದರೆ ನಾನು ಥಿಯೇಟ್ರಿಂದ ಬರ್ಬೋದಾಗಿತ್ತಲ್ವ ಏಕೆಂದರೆ ಅದು ಥಿಯೇಟ್ರು ಒಂದು ಯೂನಿವರ್ಸಿಟಿ ಥರ ಅಲ್ಲಿ ನಿಮಗೆಲ್ಲನೂ ಕಲಿಯೋದು ಸಿಗುತ್ತೆ ಸೊ ನಾನು ಬಾಂಬೆಲಿ ಓದಿದ್ದು ಆಮೇಲೆ ಬೇಸಿಕ್ಲಿ ಬೆಂಗ್ಳೂರ್ನೋಳು ಬೆಂಗಳೂರು ಮೈಸೂರಿನೋಳು ಆದರೆ ನಮ್ಮ ತಂದೆಗೆ ಬಾಂಬೆಲ್ ಕೆಲಸ ಇದ್ದಿದ್ದರಿಂದ ನಾವು ಅಲ್ಲಿ ಇದ್ವಿ ಸೊ ಅಲ್ಲಿ ಹಿಂದಿ ಮರಾಠಿ ಸಣ್ಣ ಪುಟ್ಟ ಡ್ರಾಮಾಗಳು ಸ್ಕೂಲ್ನಲ್ಲಿ ಇದ್ದೆ ಹೊತ್ತು ಇದ್ರದೇ ಇದೇ ಒಂದು ಮಾಸ್ ಕಮ್ಯುನಿಕೇಷನ್ ಆಗಲಿ ಅಥವಾ ಮೀಡಿಯಾ ಸ್ಟಡೀಸ್ ನಾನು ಮಾಡಿಲ್ಲ ಥಿಯೇಟ್ರ್ ಬ್ಯಾಕ್ಗ್ರೌಂಡೂ ಇಲ್ಲ ಬಟ್ ಚಿಕ್ಕೋಳಾದಾಗಿಂದ ನಾನು ಆ್ಯಕ್ಟ್ರೆಸ್ಸೇ ಆಗಬೇಕು ನಟಿನೇ ಆಗಬೇಕು ಅನ್ನೋ ಆಸೆ ತುಂಬ ಇತ್ತು ನಮ್ಮ ತಂದೆ ಪ್ರೈವೇಟ್ ಕೆಲಸ ಇರೋದರಿಂದ ಊರೂರು ಸುತ್ತಾ ಇದ್ದರಲ್ಲ ಕೊನೆ ಪಕ್ಷ ಒಂದು ಸಂಗೀತಾರು ಕಲ್ಯಾಣ ಅಥವಾ ಡ್ಯಾನ್ಸ್ ಕಲ್ಯಾಣ ತುಂಬ ಈ ಫೈನ್ ಆರ್ಟ್ಸ್ ಬಗ್ಗೆ ತುಂಬ ಒಲವು ಏನು ಬಟ್ ಅನ್ಫಾರ್ಚುನೇಟ್ಲಿ ಯಾವುದೂ ಆಗಲಿಲ್ಲ ಕೊನೆಗೆ ನೀವು ಹೇಳ್ದಂಗೆ ತುಂಬ ಲೇಟಾಗೆ ಆಗಿ ಮಗು ಆದಮೇಲೆ ಥರ್ಟಿ ಪ್ಲಸ್ ಆದಮೇಲೆ ನಾನು ಎಂಟ್ರಿ ತಗೊಂಡಿದ್ದು ಏನೋ ದೇವ್ರ ದಯದಿಂದ ಇಟ್ಸ್ ಡೂಯಿಂಗ್ ಫೈನ್ ದೇವರ ದಯೆ ಇರಬಹುದೇನೋ ನನಗೂ ಗೊತ್ತಿಲ್ಲ ಆದರೆ ಕನ್ನಡಿಗರಂತೂ ಪುಣ್ಯ ಮಾಡಿದ್ದಾರೆ ಅಷ್ಟು ಮಟ್ಟಿಗಂತೂ ನಾನು ಹೇಳಬಲ್ಲೆ ಹೇಗೆ ಪ್ರವೇಶ ಮಾಡಿದ್ರೆ ಕಿರುತೆರೆಗೆ ಬಂದ್ರ ಹಿರಿ ತೆರೆಗೆ ಬಂದ್ರ ಅಥವಾ ಯಾವುದಾದ್ರು ನಾಟಕವನ್ನು ಮಾಡಿದ್ರ ಹೇಗೆ ಇಲ್ಲೇನಾಯಿತು ಅಂದರೆ ಫಸ್ಟ್ ಆಫ್ ಆಲ್ ನನಗೆ ಆಕ್ಟಿಂಗ್ ಮಾಡಬೇಕು ಅನ್ನೋದು ಖಚಿತವಾಗಿತ್ತು ಆಯ್ತಾ ಆದರೆ ಹೋದ ತಕ್ಷಣ ನನಗೊಂದು ಪಾತ್ರ ಕೊಡಿ ಅಂದರೆ ಯಾರು ಕೊಡ್ತಾರೆ ಹೇಳಿ ಇಲ್ಲ ಇನ್ಫ್ಲೂಯೆನ್ಸ್ ಇಲ್ಲ ಇಲ್ಲ ಒಂದು ಗಾರ್ಡಿಯನ್ ಇಲ್ಲ ಅಥವಾ ಏನು ಏನು ಗುರ್ತು ಪರಿ ಎಕ್ಸ್ಪೀರಿಯನ್ಸ್ ಇಲ್ಲ ಅದು ಏನೂ ಇಲ್ಲ ಸೊ ನಾನೇನು ಯಾರೋ ಹೇಳಿದ್ರು ವೈಶಾಲಿಕ ಅವರು ಒಂದು ಸೀರಿಯಲ್ ಮಾಡ್ತಾ ಇದ್ದಾರಂತೆ ಅವರು ಅಸಿಸ್ಟೆಂಟ್ಗಳನ್ನ ಹುಡುಕ್ತಾ ಇದ್ದಾರೆ ಅಂತ ಹೇಳಿದರು ನಿಜವಾಗ್ಲೂ ಹೇಳ್ತೀನಿ ನಾನಲ್ಲಿ ಒಂದು ಡೈರೆಕ್ಷನ್ ಕಲಿಯೋಕ್ಕಾಗಲಿ ಅವರನ್ನು ಅಸಿಸ್ಟ್ ಮಾಡೋಕ್ಕಾಗಲಿ ನಾನು ಹೋಗಲಿಲ್ಲ ಅವ್ರ ಹತ್ರ ಹೋಗಿ ಮೊದಲು ಕೆಲಸಕ್ಕೆ ಸೇರ್ಕೊಂಬಿಡೋಣ ಅವ್ರು ಹೇಳಿದ ಕೆಲಸ ಮಾಡೋಣ ಎಲ್ಲೋ ಒಂದು ಕಡೆ ಅವ್ರು ನನ್ನ ನೋಡಿದಾಗ ಮೇಡಮ್ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಹೇಳ್ಬೋದಲ್ಲ ಮೊದಲು ಅಲ್ಲಿಗೆ ಸೇರ್ಕೊಂಬಿಡೋಣ ಮುಂದಿನ ನೋಡೋಣ ಅಂದ್ಬಿಟ್ಟು ಹೋದೆ ಯಾವುದೇ ಒಂದು ಅಂದರೆ ಯು ಐ ವಾಸ್ ಚೀಟಿಂಗ್ ಅಸಿಸ್ಟೆಂಟಾಗಿ ಸೇರ್ಕೊಂಬಿಡೋಣ ಆಮೇಲೆ ನೋಡೋಣ ಅಂತ ಅಲ್ಲಿ ಹೋದರೆ ಜೆರಾಕ್ಸ್ ಮಾಡಿಸ್ಕೊಂಡು ಬಾ ಇದು ಮಾಡಿಸ್ಕೊಂಡು ಬಾ ಅದು ಕಾಪಿ ಮಾಡು ಇದು ಎಲ್ಲ ಮಾಡ್ತಾ ಇದ್ದೆ ಐ ವಾಸ್ ವೆರಿ ಎಂಥೂಸಿಯಾಸ್ಟಿ ಎಲ್ಲೋ ಒಂದು ಕಡೆ ಅವ್ರನ್ನ ನನ್ನನ್ನು ನನ್ನ ನೋಡಿ ಇದು ಅಲ್ಲೇನಾಯಿತು ಅಂದರೆ ಅವರು ಸೀರಿಯಲ್ ಮಾಡ್ತಾ ಇರಬೇಕಾದ್ರೆ ನನ್ನ ಕೈಲಿ ಪಾತ್ರಗಳು ಮಾಡಿಸೋರು ಕ ನಟ ನಟಿಯರ್ ಕೈಲಿ ನನ್ನ ಕೈಲಿ ಫೋನ್ ಮಾಡಿಸೋರು ಫೋನ್ ಮಾಡಿಸಿ ಕರೆಸು ಅನ್ನೋರು ಅಯ್ಯೋ ಎಲ್ಲರಿಗೂ ಒಂಥರ ಮನಸ್ಸೊಳಗೆ ಒಳಗೆ ಹತ್ಕೊಂಡು ಫೋನ್ ಮಾಡೋದು ಅಲ್ಲ ನನ್ನ ನಾನು ಕಾಣೋದೇ ಇಲ್ವಾ ನಿಮಗೆ ಎಂಥ ನಟಿ ನಾನು ನಾನು ಕಾಣ್ತಾ ಇಲ್ವಾ ಪಾಪ ಅವ್ರಿಗೆ ಹೆಂಗೆ ಗೊತ್ತಾ ಕೇಳೋಕ್ಕೆ ಇದಿಲ್ಲ ಧೈರ್ಯ ಇಲ್ಲ ನೀನಾ ನೀನು ಆಕ್ಟಿಂಗ್ ಮಾಡ್ತೀಯ ಅನ್ಬಿಟ್ರೆ ಅವಮಾನ ಫಿಯರ್ ಆಫ್ ರಿಜೆಕ್ಷನ್ ಸೊ ಎಲ್ಲರಿಗೂ ಫೋನ್ ಮಾಡಿ ನೀವು ಪಾತ್ರ ಮಾಡಿ ಆ್ಯಂಡ್ ಎವ್ರಿ ಟೈಮ್ ಇವ್ರದ್ದು ಆಗದೆ ಇರಲಿ ಅಂತೆಲ್ಲ ನಾನು ವಿಶ್ ಮಾಡ್ತಾ ಇದ್ದೆ ಇವ್ರದ್ದು ಆಗದೆ ಇರಲಿ ಇದು ಅಂತ ಹಾಗೆ ಆಗ್ಬಿಡೋದ ಮೇಜರ್ ರೋಲ್ಗೆ ಎಷ್ಟೋ ಜನ ಬಂದರೂ ಆಗ್ತಾನೇ ಇರಲಿಲ್ಲ ಕೊನೆಗೆ ಮೇಡಮಗೆ ಟೆನ್ಷನ್ ಆಗೋಯ್ತು ಆ್ಯಂಡ್ ಫೈನಲಿ ಆವಾಗ ಬೇರೆಯವ್ರ ಕೆಲಿ ಹೇಳಿಸಿ ಆ್ಯಂಡ್ ಸೊ ಬೇರೆಯವ್ರ ಬೇರೆಯವ್ರಿಗೆಲ್ಲ ಹೇಳಿಸ ಆದಮೇಲೆ ಹೌದೇನೆ ನೀನು ಆ ಮಾಡ್ತೀಯೇ ಇಷ್ಟು ದಿವಸ ಹೇಳೋಕ್ಕೇನೇ ಆಗಿತ್ತು ನಿನಗೆ ಸರಿ ಹೋಗು ಕಚ್ಚೆ ಗಿಚ್ಚೆ ಹಾಕೊಂಡು ಬಾ ನೋಡೋಣ ಹೆಂಗೆ ಕಾಣ್ತೀಯ ಎದ್ದಿದ್ದು ಲೂ ಕಚ್ಚೆ ಹಾಕ್ಕೊಂಡು ನನ್ನ ಹತ್ರ ಒಂದು ಹಳೆ ಲೂನಾ ಇತ್ತು ಲೂನಾದ ಮೇಲೆ ಹೋದೆ ಅವ್ರ ಮನೆಗೆ ದಾರಿಲೆಲ್ಲರೂ ನೋಡ್ತಾ ಇದ್ದಾರೆ ಫ್ಯಾನ್ಸಿ ಡ್ರೆಸ್ಸು ಅಲ್ಲಿ ಹೋದ್ಮೇಲೆ ದೆನ್ ನೀನು ಮೂಡಲ ಮನೆ ಹ್ಯಾಪಿನ್ ಅದು ನನಗೆ ಬ್ರೇಕ್ ಕೊಟ್ಟಿದ್ದು ನಮ್ಮ ಗುರುಗಳನ್ನ ಎಂದೆಂದಿಗೂ ನಂಚಿರ ಚಿರಋಣಿ ಅವ್ರಿಗೋಸ್ಕರ ಬಹಳ ಸಂತೋಷ ಪದ್ಮಜ ಅವರೇ ಇಷ್ಟು ಮುಕ್ತವಾಗಿ ತಮ್ಮ ಅನಿಸಿಕೆಗಳನ್ನು ಹೇಳ್ಕೊಳ್ಳೋದಕ್ಕೆ ಅನೇಕ ಜನ ಹಿಂಜರಿತಾರೆ ಅಂತಹ ಸಂದರ್ಭದಲ್ಲಿ ಎಷ್ಟು ಸೊಗಸಾಗಿ ತಮ್ಮ ಭಾವನೆಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ ತುಂಬ ಸಂತೋಷ ಎಲ್ಲೋ ಒಂದು ಕಡೆಗೆ ನಾವು ವೈಶಾಲಿ ಅವರಿಗೆ ಕೃತಜ್ಞರಾಗಿರಬೇಕಾಗುತ್ತೆ ಇಲ್ಲಿ ಒಂದೇ ಒಂದು ಪಾಯಿಂಟ್ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಆ್ಯಕ್ಟಿಂಗ್ ಅಂತ ಹೋದೆ ಏನೋ ಒಂದು ಮಾಡಿಕೊಂಡೆ ಬಟ್ ಅಲ್ಲಿ ಆ್ಯಕ್ಟಿಂಗ್ ಜೊತೆಗೆ ವೈಶಾಲಿ ಕಾಸರವಳ್ಳಿ ಈಸ್ ಅನ್ ಯೂನಿವರ್ಸಿಟಿ ಬೈ ಹರ್ ಸೆಲ್ಫ್ ನನಗೆ ಬೇಕೋ ಬೇಡೋ ಮಿಕ್ಕಿದ್ದು ಎಲ್ಲನೂ ನನಗೆ ಕಲಿಯೋ ಅವಕಾಶ ಸಿಕ್ತು ಅವರಿಂದ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಡೈರೆಕ್ಷನ್ ಇರ್ಬೋದು ಅಥವಾ ಸ್ಕ್ರಿಪ್ಟಿಂಗ್ ಇರ್ಬೋದು ಎಲ್ಲನೂ ಅವರೇ ನನಗೆಲ್ಲ ದಾರಿ ಏರ್ಕೊಟ್ಬಿಟ್ರು ಅವ್ರ ಲೆವೆಲ್ಲು ಇವಾಗ ಐ ಎಮ್ ಹರ್ ಸಬ್ಸ್ಟಿಟ್ಯೂಟ್ ಅಂತ ಹೇಳ್ತಾ ಇಲ್ಲ ಶೀಸ್ ಅನ್ ಯೂನಿವರ್ಸಿಟಿ ಅವರಿಂದ ನಾನು ಅಲ್ಪ ಸ್ವಲ್ಪ ಕಲ್ತಿದ್ದು ಅಲಾಂಗ್ ವಿತ್ ಆ್ಯಕ್ಟಿಂಗ್ ತುಂಬ ಸಂತೋಷ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ ಗ್ರೀಕ್ ಮಹಾಕವಿ ಹೋಮರನ ಒಡಿಸಿ ಮಹಾಕಾವ್ಯ ಪ್ರೊಫೆಸರ್ ಕೆ ಎಂ ಸೀತಾರಾಮಯ್ಯ ಅವರು ಇದನ್ನು ಸಂಪಾದಿಸಿದ್ದಾರೆ ನಾವು ಕೇಳುವ ಪ್ರಶ್ನೆ ಈಗ ಬಂತು ಈ ಚಿತ್ರದಲ್ಲಿರುವ ವೀಣಾ ಗುರುತಿಸಿ ಚಿತ್ರವನ್ನು ನೋಡೋಣ ಆಯ್ಕೆಗಳು ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ವೀಣೆ ಶೇಷಣ್ಣ ವೀಣಾ ವೆಂಕಟಗಿರಿಯಪ್ಪ ವೀಣೆ ಸುಬ್ಬಣ್ಣ ಬಜರತ್ತಿದ್ದಾರೆ ಸುಧಾ ಅವರು ಉತ್ತರ ವೀಣೆ ಶೇಷಣ್ಣ ವೀಣೆ ಶೇಷಣ್ಣ ಪದ್ಮಜ ರಾವ್ ವೀಣೆ ಶೇಷಣ್ಣ ವೀಣೆ ಶೇಷಣ್ಣ ಉತ್ತರವನ್ನ ನೋಡೋಣ ವೀಣೆ ಶೇಷಣ್ಣ ಉತ್ತರ ಸರಿಯಾಗಿದೆ ಒಡಿಸಿ ಈ ಮಹಾಕಾವ್ಯದ ಕೃತಿಯನ್ನ ಸುಧಾ ಅವರಿಗೆ ಕೊಡ್ತಾ ಇದ್ದೇನೆ ಸುಧಾ ಮತ್ತು ಪದ್ಮಜ ಇಬ್ಬರಿಗೂ ಒಂದು ಸಮಾನ ಪ್ರಶ್ನೆ ತಮ್ಮ ಸೌಂದರ್ಯದ ಗುಟ್ಟು ಮೇಕಪ್ ಮೇಕಪ್ ನಾಣಿ ಮಗಳಲ್ವಾ ಅದಾದ್ರೂ ಹೇಳಬೇಕು ಇಲ್ಲ ಇಲ್ಲ ಸುಧಾ ಇಸ್ ದೇಶ ಅವರು ತುಂಬಾನೇ ಶೀಸ್ ಬ್ಯೂಟಿಫುಲ್ ಪ್ಲೀಸ್ ಪದ್ಮಜಿ ವಿಲ್ ಕಾಂಪ್ಲಿಮೆಂಟ್ ಇದೆಯಾ ನಾ ನಿಮ್ಮನ್ನು ಹೊಗಳಿದ್ದೆ ಅದಕ್ಕೆ ತಿರುಗಿಸಿ ನನ್ನನ್ನು ಹೊಗಳಿ ಅಂತ ಓಹೋ ಈ ತರಹ ಒಂದು ಯೋಜನೆ ಮ್ಯೂಚುವಲ್ ಅಡ್ಮಿರೇಷನ್ ಸೊಸೈಟಿ ಇಲ್ಲ ಐ ಥಿಂಕ್ ಪದ್ಮಜಾ ಇಸ್ ಎಕ್ಸ್ಟ್ರೀಮ್ಲಿ ಲೈವ್ಲಿ ಪರ್ಸನ್ ತುಂಬ ಅದರಿಂದ ಚಾರ್ಮಿಂಗ್ ಆ್ಯಂಡ್ ಶೀಸ್ ಅಟ್ರಾಕ್ಟಿವ್ ಬಟ್ ಅದರಿಂದ ಸ್ಪಿರಿಟ್ ಇದೆಯಲ್ಲ ಒಳಗೆ ಒಂದು ಹುಮ್ಮಸ್ಸು ಒಂದು ಉತ್ಸಾಹ ನನಗೆ ಆಲ್ಮೋಸ್ಟ್ ಐ ಇನ್ ಆಫ್ ಅರ್ ನನಗೆ ಒಂಥರ ನನಗೆ ನನಗಿಲ್ವಲ್ಲ ಅಷ್ಟು ಹುಮ್ಮಸ್ಸು ತುಂಬ ಆ್ಯಂಬಿಷಸ್ ತುಂಬ ಮಾಡೋ ಒಂದು ಹುಮ್ಮಸ್ಸು ಇಟ್ಕೊಂಡಿದ್ದಾರೆ ಎನರ್ಜಿ ಇದೆ ಇಷ್ಟ ಆಗುತ್ತೆ ನನಗನ್ಸೋದೇನು ಅಂತ ಹೇಳ್ತಂದರೆ ಜೀವನೋತ್ಸಾಹ ನಿಮ್ಮಿಬ್ಬರಲ್ಲಿ ಇರ್ತಕ್ಕಂಥ ಜೀವನೋತ್ಸಾಹ ಏನಿದೆ ಮತ್ತು ಸಾಧ್ಯವಾದರೆ ಒಳ್ಳೆಯದನ್ನು ಮಾಡೋಣ ಸಮಾಜಕ್ಕೆ ಒಳ್ಳೆಯ ಅಭಿನಯವನ್ನು ಕೊಡೋಣ ಈ ತರಹ ಒಂದು ಪಾತ್ರಕ್ಕೆ ನ್ಯಾಯವನ್ನು ಕೊಡುವಂತಹ ಒಂದು ಪ್ರಯತ್ನ ಏನಿದೆ ಹೀಗೆ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸ್ಕೊಳ್ಳೋದು ಮತ್ತು ಇತ್ಯಾತ್ಮಕವಾಗಿ ಅಂದರೆ ಪಾಸಿಟಿವ್ ಆಗಿ ಆಲೋಚನೆ ಮಾಡೋದು ಏನಿದೆ ಅದು ಬಹುಶಃ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡು ಬಂದಿದೆ ಶಾರೀರಿಕ ಆರೋಗ್ಯ ಹಾಗೂ ಮಾನಸಿಕ ಆರೋಗ್ಯ ಎರಡನ್ನೂ ಕಾಪಾಡ್ಕೊಂಡು ಬಂದಿದೆ ಅಂತ ಬಹಳ ದೂರದಿಂದ ನಾನು ನಿಮ್ಮನ್ನೆಲ್ಲ ನೋಡಿ ತಮ್ಮ ಅಭಿನಯ ಮಾತನಾಡುವ ಶೈಲಿ ಮುಖದಲ್ಲಿ ಬರುವಂಥ ಭಾವನೆ ತಮ್ಮ ಆಂಗಿಕ ಇತ್ಯಾದಿಗಳನ್ನೆಲ್ಲ ಗಮನಸ್ ನೋಡಿದಾಗ ಓರ್ವ ವೈದ್ಯನಾಗಿ ನನಗನ್ಸಿದ್ದನ್ನ ನಾನು ಹೇಳ್ತಾ ಇದ್ದೇನೆ ಆ ತಪ್ಪಾಗಿದ್ರೆ ಹೇಳಿ ಅಥವಾ ಇನ್ನೂ ಏನಾದ್ರೂ ಗುಟ್ಟುಗಳಿದ್ರೆ ನಮ್ಮ ಇಲ್ಲ ಅಮ್ಮ ಹೇಳೋರು ಯಾವಾಗಲೂ ಏನೇ ಕಷ್ಟ ಬಂದರೂ ನಗ್ನಗ್ತಾ ಇರಬೇಕು ಮುಖ ಭಾವ ಒಂದು ನಗು ಇಟ್ಕೊಂಡಿರ್ಬೇಕು ಎಲ್ಲ ಹಾಗೆ ಸರಾಗವಾಗಿ ಹೋಗುತ್ತೆ ಅಂತ ಸೊ ಅದನ್ನು ಪಾಲಿಸ್ಕೊ ಆದಷ್ಟು ಪಾಲಿಸೋಕ್ಕೆ ಟ್ರೈ ಮಾಡ್ತೀನಿ ನಾನು ಮತ್ತೇನಾದರೂ ಆರೋಗ್ಯಕ್ಕೆ ವಿಶೇಷವಾದ ಏನಾದರೂ ವ್ಯಾಯಾಮ ಆಗಲಿ ಅಥವಾ ಊಟದ ಪದ್ಧತಿಯಲ್ಲಿ ಬದಲಾವಣೆ ಆಗಲಿ ಈ ಥರ ಏನಾದರೂ ಮಾಡೋದಿದ್ದರೆ ನಮ್ಮ ವೀಕ್ಷಕರ ಜೊತೆ ಹಂಚ್ಕೋಬಹುದು ಗುಟ್ಟುಗಳೇನಾದರೂ ಗುಟ್ಟುಗಳಂದರೆ ನಾವು ಯಂಗಾಗಿರ್ಬೇಕಾದ್ರಲ್ಲಿ ಏನೋ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಏಜಲ್ಲಿ ಇಪ್ಪತ್ತೈದರ ತನಕ ನಾವು ಅದರ ಕಡೆ ಗಮನವೇ ಕೊಡಲ್ಲ ಯೂಶಲಿ ಎಲ್ಲರೂ ಅದೇ ಮಿಸ್ಟೇಕ್ ಮಾಡ್ತೀವಿ ಇನ್ ಎಲ್ಲರೂ ಅಷ್ಟೇ ಏನಾದರೂ ಒಂದು ಆಗತ್ತೆ ನೋಡಿ ನಮಗೆ ಅಂದರೆ ಒಂದು ಮುಟ್ಟು ನೋಡ್ಕೊಳ್ಳೋ ಹಾಗೆ ಏನಾದರೂ ಆಗೋ ತನಕ ನಾವು ಎಚ್ಚೆತ್ಕೊಳ್ಳಲ್ಲ ದಟ್ ಈಸ್ ದಿ ಟ್ರ್ಯಾಜಿಡಿ ಸೊ ಈವನ್ ಐ ವೆಂಟ್ ಥ್ರೂ ದಟ್ ಏನು ಬೇಕಾದ ತಿನ್ನೋದು ಯಾವ ಡಯಟಿಂಗ್ ಇಲ್ಲ ಏನೂ ಇಲ್ಲ ಒಂಥರ ಒಂದು ನಿರ್ಲಕ್ಷ್ಯ ಮಾಡಿದ್ದೆ ನನ್ನ ಇದು ಈಗ ಒಂದು ಸೆವೆನ್ ಏಯ್ಟ್ ಮಂತ್ಸ್ ಬ್ಯಾಕು ನನಗೆ ಬೇಸಿಕ್ಲಿ ಲೋಯರ್ ಬ್ಯಾಕ್ ಪೇನ್ ಬರೋದು ಆದರೆ ಆ ಪೇನ್ ಬಂದಾಗಲೂ ಕೇರ್ ಇಲ್ಲ ಬೆಲ್ಟ್ ಹಾಕ್ಕೊಳ್ಳೋದು ಟ್ಯಾಬ್ಲೆಟ್ ನುಂಗೋದು ಏನೋ ಒಂದು ಔಷಧಿ ಹಚ್ಕೊಳ್ಳೋದು ಬಟ್ ವೆನ್ ಏನಾದರೂ ಒಂದು ಮುಟ್ಟು ನೋಡ್ಕೊಳ್ಳೋ ಏನಾದ್ರು ಆದಾಗ ಸಡನ್ಲಿ ಯು ಗೆಟ್ ಅಪ್ ಹಾಂ ಈಗ ನಾನು ಶುರು ಮಾಡಬೇಕು ಅಂತ ಸೊ ಅಲ್ಲಿ ತನಕ ಕಾಯಕ್ಕೆ ಹೋಗಬೇಡಿ ನನಗೆ ಹಾಗೆ ಆಲ್ಮೋಸ್ಟ್ ಸ್ಲಿಪ್ ಡಿಸ್ಕ್ ಆಗೋಗಿತ್ತು ಏಯ್ಟ್ ಮಂತ್ಸ್ ಬ್ಯಾಕು ಒಂದು ತಿಂಗಳು ಶೂಟಿಂಗ್ ಗೀಟಿಂಗ್ ಎಲ್ಲೂ ಹೋಗ್ಲಾರ್ದೆ ಬೆಡ್ ರೆಸ್ಟಲ್ಲಿ ಇದ್ಬಿಟ್ಟಿದ್ದೆ ಆಮೇಲೆ ಬುದ್ಧಿ ಬಂತು ಈಗ ಎಕ್ಸಸೈಸಸ್ ಮಾಡಿ ಎಲ್ಲ ಮಾಡ್ತಾಯಿದ್ದೀನಿ ಸೊ ಇಟ್ಸ್ ಅ ರಿಕ್ವೆಸ್ಟ್ ವೀಕ್ಷಕರಿಗೆ ಎಲ್ಲರಿಗೂ ಏನಾರೂ ಆಗಲಿ ಅನ್ನೋ ತನಕ ದಯವಿಟ್ಟು ಕಾಯಕ್ಕೆ ಹೋಗಬೇಡಿ ಯಂಗ್ ಏಜಲ್ಲೇ ಎಕ್ಸಸೈಸಸ್ ಸ್ಟಾರ್ಟ್ ಮಾಡಿ ಆ್ಯಂಡ್ ಹ್ಯಾವ್ ಸಮ್ ಬೇಸಿಕ್ ಡಯಟ್ ಹಿತಮಿತ ಎರಡು ಶಬ್ದಗಳನ್ನು ಅರ್ಥ ಮಾಡಿಕೊಂಡು ಬದುಕಲ್ಲಿ ಅಳವಡಿಸ್ಕೊಂಡ್ರೆ ಸಾಕಾಗುತ್ತೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಗಳು ಪದಬಂಧ ಬಂದಿದೆ ಮೂರು ಪುಸ್ತಕವನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ ಸುಳುಹುಗಳು ಈಗ ಬಂತು ಹುರಿಯೆಲ್ಲ ಪ್ರೋತ್ಸಾಹವನ್ನು ನೀಡುವುದು ಸುಂಕ ಅಥವಾ ಕರ ಹಿತ್ತಾಳೆ ಅಥವಾ ತಾಮ್ರದ ಸಣ್ಣ ಪಾತ್ರೆ ಒಂದು ನಿಮಿಷದ ಅವಕಾಶ ಮೂರನೇದೇ ಫಸ್ಟ್ ಹೇಳ್ಬೋದು ಇಲ್ಲ 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 ಹೇಳೋ ಹಾಗೆಲ್ಲ ಒಂದನೇ ಕ್ಲಾಸ್ ಪಾಸ್ ಮಾಡಿ ಎರಡನೇ ಕ್ಲಾಸ್ ಓ ಸ್ಪರ್ಧೆಯ ಮೇಲೆ ಬಜರ್ ಒತ್ತಿದ್ರು ಆದ್ರೆ ಮೊದಲು ಒತ್ತಿದ್ದು ಸುಧಾ ಅವರು ಸುಧಾ ಒಂದು ಹುರಿದು ಐದು ಅಕ್ಷರದ ಶಬ್ದ ಹುರಿದುಂಬಿಸುವ ಪರೀಕ್ಷೆ ಮಾಡಬಹುದಾ ಪರೀಕ್ಷಿಸೋಣ ಹುರಿದುಂಬಿಸು ಉತ್ತರ ಸರಿಯಾಗಿದೆ ಡಿಜಿಟಲ್ ಕ್ಯಾಮ್ರಾ ನೋಡಿ ಕ್ಲಿಕ್ ಮಾಡಿ ನೋಡಿ ಟಿ ಜಿ ಶ್ರೀನಿಧಿ ಬರೆದಂತಹ ಪುಸ್ತಕ ಕೊಟ್ಟಿದ್ದೇನೆ ಎರಡು ಉತ್ತರ ಯಾರು ಬೇಕಾದ್ರೂ ಬಜರ್ ಓದಬಹುದು ಬಜರ್ ಓದಿದ್ದಾರೆ ಪದ್ಮಜ ಎರಡನೇದು ಸುಂಕ ಅಥವಾ ಕರ ಇಟ್ ಇಸ್ ಹೌದು ಏನಪ್ಪಾ ಅದು ಸುಂಕ ಅಥವಾ ಕರ ಎರಡು ಶಬ್ದ ಇದೆ ಇನ್ನೂ ಒಂದು ಶಬ್ದ ಇದೆ ಕನ್ನಡದಲ್ಲಿ ಮಧ್ಯದಕ್ಷರ ಇದು ತೆರಿಗೆ 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 ಉತ್ತರ ಸರಿಯಾಗಿದೆ ಇಲ್ಲಿಯವರೆಗಿನ ಕವಿತೆಗಳು ಯು ಆರ್ ಅನಂತಮೂರ್ತಿ ಅವರ ಕೃತಿ ಸೊಗಸಾದ ಪುಸ್ತಕ ಪದ್ಮಜ ಅವರಿಗೆ ದೊರೆತಿದೆ ಮೂರು ಉತ್ತರ ಯಾರು ಬೇಕಾದ್ರೂ ಬಜರ್ ಒತ್ಬಹುದು ಮತ್ತೆ ಓದಿದ್ದಾರೆ ಪದ್ಮಜ ರಾವ್ ಅವರು ಇದು ತಂಬಿಗೆ ತಂಬಿಗೆ ಉತ್ತರವನ್ನ ನೋಡೋಣ ತಂಬಿಗೆ ಉತ್ತರ ಸರಿಯಾಗಿದೆ ಹೇಳಬರ ಸಂವಹನ ದರ್ಶನ ಮಲ್ಲೇಶ್ವರ ಬರೆದಂತಹ ಪುಸ್ತಕ ಪದ್ಮಜ ಅವರಿಗೆ ಕೊಟ್ಟಿದ್ದೇನೆ ಸುಧಾವ್ರೆ ತಾವು ಮೂರೂ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೀರ ಪದ್ಮಜ ಅವ್ರಿಗಷ್ಟೇ ಹೇಳಿದ್ರು ನೀವು ಅಳಿ ಅಂತ ಹೇಳಿ ಅಳ್ತೇನೆ ನಗು ಅಂತ ಹೇಳಿ ನಗ್ತೇನೆ ಅಭಿನಯದ ಬಗ್ಗೆ ಏನು ಬೇಕಾದರೂ ಕೇಳಿ ನಾನು ಮಾಡಿ ತೋರಿಸ್ತೇನೆ ಅಂತ ಹೇಳಿದ್ರು ಹಾಗಾಗಿ ಸುಧಾವ್ರೆ ಯಾವುದಾದ್ರೂ ಒಂದು ಅಭಿನಯದ ಭಾಗ ಅಥವಾ ಒಂದು ಹಾಡು ರಂಗಗೀತೆ ಯಾವುದಾದ್ರೂ ಆಗ್ಬೋದು ನಮಗಾಗಿ ಇದು ನಾಗಮಂಡಲ ಅವರ ಡೈರೆಕ್ಷನಲ್ಲಿ ಬಂದ ನಾಟಕ ಅದು ಅದರಿಂದ ಒಂದು ರಂಗಗೀತೆ ಹಾಡ್ತೀವಿ ಯಾವ ದೇಸಾದ ರಮಣ ಬಂತು ಏನ ಮಾಡಿದ ಯಾವ ದೇಶದ ರಮಣ ಬಂದು ಚಿಂತಿ ಅರಿಯದ ಚಿಗುರಿಗೆ ಚಿತೆಯೂ ಸುತ್ತರಿದಾಂಗ ಚಿತೆಯೂ ಸುತ್ತರಿದಾಂಗ ನಂಬಿ ಬಂದವಳು ತಾಯಿಂಬೂ ಗೇಡ್ಯ ದಂಗ ಇಂಬು ಗೇಡ್ಯ ಎಂಥ ಗಾತಾತೋ ತಡಪಡಿಸ್ಯಾಳು ಇದು ಏನಾತೋ ಯಾವ ದೇಸ ರಮಣ ಬಂತು ೋಸ ಮಾಡಿದ ತಮಣ ಬಂತು ಅದ್ಭುತವಾಗಿ ಹಾಡಿದ್ರಿ ಪದ್ಮಜಾವರೇ ತಾವು ತಾಯಿಯ ಪಾತ್ರವನ್ನು ವಿಶೇಷವಾಗಿ ಮಾಡ್ತಾ ಇದ್ದೀರ ನನಗೆ ಒಂದು ಆಶ್ಚರ್ಯ ಆಗಿದ್ದು ಏನು ಅಂತ ಹೇಳ್ತಂದರೆ ಗಣೇಶ್ ಅಂತಹ ಹುಡುಗನಿಗೆ ತಾಯಿಯ ಪಾತ್ರವನ್ನು ಮಾಡಿದವರು ರವಿಚಂದ್ರನ್ ಅಂತಹ ಹಿರಿಯ ನಟನಿಗೂ ತಾಯಿಯಾಗಿ ತಾವು ಅಭಿನಯ ಮಾಡಿದ್ರಿ ಹೇಗೆ ಹೊಂದಿಸ್ಕೊಳ್ಳೋಕ್ಕೆ ಸಾಧ್ಯವಾಯಿತು ತಮಗೆ ಹೀಗೆ ಹಾಂ ಇಲ್ಲಿ ಸ್ವಲ್ಪ ದ್ವಂದ್ವಾನೂ ಇದೆ ಐ ವಾಂಟ್ ಟು ಕನ್ಫೆಸ್ ದಟ್ ಈಗ ತಾಯಿ ಪಾತ್ರ ಮಾಡಬೇಕಾದ್ರೆ ಒಂದು ಸಲ ಏನನ್ಸುತ್ತೆ ನಾನೊಬ್ಳು ನಟಿ ಸೊ ನನಗೆ ಈ ಏಜು ಅಥವಾ ಯಾವ ಪಾತ್ರ ನಾನು ನೋಡೋಕೆ ಹೆಂಗೆ ಕಾಣ್ತೀನಿ ಇದ್ರ ಬಗ್ಗೆ ಎಲ್ಲ ನಾನು ಯೋಚನೆ ಮಾಡಬಾರ್ದು ನನಗೆ ಬಂದಿದ್ದ ಪಾತ್ರನ ನಾನು ಶ್ರದ್ಧೆಯಿಂದ ಮಾಡಬೇಕು ಸೊ ಅಲ್ಲಿ ಬಿಳಿ ಕುದಿ ಹಾಕೋಬೇಕಾ ಮುದುಕಿ ಥರ ಕಾಣಬೇಕಾ ಅದು ಅದ್ರ ಕಡೆ ನಾನು ಗಮನನೇ ಕೊಡಬಾರ್ದು ಮಾಡಬೇಕು ಅಂತ ಬಟ್ ಇನ್ನೊಂದು ಕಡೆ ದರ್ ವಿಲ್ ಬಿ ಅ ಫೈಟ್ ಯಾಕೆಂದರೆ ಹೆಂಗಸರಿಗೆ ವಿಶೇಷವಾಗಿ ನಾನು ನೋಡೋಕ್ಕೆ ಚೆನ್ನಾಗಿ ಕಾಣಬೇಕು ಅಥವಾ ಯಂಗಾಗಿ ಕಾಣಬೇಕು ಸಣ್ಣ ವಯಸ್ಸಲ್ಲದೇ ಇದ್ದರೂ ಅಟ್ಲೀಸ್ಟ್ ಇರೋ ವಯಸ್ಸಾದರೂ ಕಾಣಲಿ ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ ಯಾವಾಗಲೂ ಸೊ ಆ್ಯಕ್ಚುಲಿ ರವಿಚಂದ್ರನ್ ಹಠವಾದಿ ನನ್ನ ಫಸ್ಟ್ ಫಿಲಮು ಮುಂಗಾರು ಮಳೆ ಸೆಕೆಂಡ್ ಫಿಲಮ್ಮು ಸೊ ಫಿಲಮ್ಮಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಿದ್ದು ರವಿಚಂದ್ರನ್ ಅವರೇ ಸೊ ಆಫ್ಕೋರ್ಸ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹೆಮ್ ಆದರೆ ಅಟ್ ದಿ ಸೇಮ್ ಟೈಮ್ ಅಲ್ಲಿ ತಾಯಿ ಪಾತ್ರ ಮಾಡಿದ್ದೇ ಮಾಡಿದ್ದು ಬರೀ ತಾಯಿ ಪಾತ್ರ ಸಿಗೋಕ್ಕೆ ಶುರು ಆಯಿತು ಈಗ ಆಲ್ಮೋಸ್ಟ್ ನಾನು ಸುಧಾ ಇಬ್ರು ಒಂದು ಐವತ್ತೈವತ್ತೈದು ಫಿಲಮ್ ಮಾಡಿದ್ದೀವಿ ಟುಗೆದರ್ ತಾಯಿ ಪಾತ್ರ ಮಾಡಿ 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 ಇವಾಗ ಡಿಡ್ ಐ ಮೇಕ್ ಅ ಮಿಸ್ಟೇಕ್ ಕೆಲವು ಸಲ ಫೈಟ್ ಬಂದ್ಬಿಡುತ್ತೆ ನನಗೆ ಬಿಕಾಸ್ ಬೇರೆ ಬೇರೆ ಥರ ಪಾತ್ರಗಳು ಮಾಡಬೇಕು ಅನ್ನೋ ಆಸೆ ಇರುತ್ತಲ್ವಾ ಬಟ್ ವಾಟ್ ಟು ಡೂ ಈಗ ನಮ್ಮ ಫೇಸಸ್ಗೆ ಏನು ವಿ ಆರ್ ಮದರ್ಸ್ ಸೊ ನಮಗೆ ಅದು ಕರೆಕ್ಟಾಗಿ ಸೂಟ್ ಆಗುತ್ತೆ ಆ್ಯಂಡ್ ಇಟ್ಸ್ ದರ್ ಇಸ್ ವರ್ಕ್ ಕೈ ತುಂಬ ಕೆಲಸ ಇದೆ ವಿ ಆರ್ ಡೂಯಿಂಗ್ ಫೈನ್ ಇಲ್ಲಿ ಎಲ್ಲೋ ಒಂದು ಕಡೆ ಆ ರಿಸರ್ವೇಷನ್ಸ್ ಇದೆ ಸ್ವಲ್ಪ ಮಟ್ಟಿಗೆ ತಾವು ಹೇಳುವಂಥ ಮಾತು ನಿಜ ಅದು ಒಂದು ರೀತಿಯ ಪಾತ್ರಕ್ಕೆ ಹೊಂದಿಕೊಂಡ್ಬಿಟ್ರೆ ಅದೇ ತರಹ ಪಾತ್ರವನ್ನೇ ಇವರು ಮಾಡಬಲ್ಲರು ಅಂತ ಉಮಾಶ್ರೀ ಅವರಿಗೆ ಎಲ್ಲೋ ಆರಂಭದಲ್ಲಿ ಆ ರೀತಿ ಆಯ್ತು ಆದರೆ ನಂತರ ಆಕೆಗೆ ಎಂತೆಂತಹ ಪಾತ್ರಗಳು ಅದರಲ್ಲೂ ಸಾಕವ್ವನಂತಹ ಪಾತ್ರ ಬಹುಶಃ ಜೀವಮಾನದ ಪಾತ್ರ ಅಂತ ಅನಿಸುತ್ತೆ ಬಟ್ ಅವ್ರಿಗೆ ಏನಂದ್ರೆ ರೇಂಜ್ ಇದೆ ಅವರು ತುಂಬಾ ಅಂದ್ರೆ ಯಾವುದೋ ಒಂದು ತೀರ ಬಡತನದ ಒಂದು ಕುಟುಂಬದ ಒಂದು ಆ ತರ ಒಂದು ಪಾತ್ರ ಮಾಡ್ತಾರೆ ಮತ್ತೆ ಇಲ್ಲಿ ತುಂಬಾ ಶ್ರೀಮಂತಿಗೆ ಇರೋ ಒಂದು ಅಮ್ಮನ ಅಥವಾ ಅಜ್ಜಿ ಪಾತ್ರನೂ ಮಾಡ್ತಾರೆ ಮಧ್ಯದಲ್ಲಿ ಬರೋ ಒಂದು ಹಾಸ್ಯ ಮಿಶ್ರಿತ ಪಾತ್ರಗಳು ಮಾಡ್ತಾರೆ ಆ ರೇಂಜ್ ಇರಬೇಕು ಆ ಮುಖದಲ್ಲಿ ಆ ಇದು ಇರಬೇಕು ಆ ಭಾವ ತೋರಿಸೋ ಒಂದು ಇದು ಇರಬೇಕು ಬಹುಶಃ ನಿಮ್ಗೂನು ಅಸಾಮರ್ಥ್ಯ ಇದೆ ಅದು ನಿಮ್ಮ ಗಮನಕ್ಕೆ ಬರದೇ ಹೋಗ್ಬೋದು ಕನ್ನಡಿಗರ ದೋಷ ಹನುಮಂತನಿಗೆ ಎಂತೆಂತ ಸಾಮರ್ಥ್ಯ ಆಯಿತು ಅವನಿಗೆ ಗೊತ್ತಿರಲಿಲ್ಲ ಹಾಗೆ ನಿಮ್ಮಲ್ಲೂ ಸಹ ಸಾಕಷ್ಟು ಸಾಮರ್ಥ್ಯ ಇದೆ ಆದರೆ ಅದನ್ನು ಹೆಕ್ಕಿ ತೆಗೆಯುವಂತಹ ಒಬ್ಬ ನಿರ್ದೇಶಕ ಖಂಡಿತ ಬೇಕಾಗುತ್ತೆ ಕತೆ ಬೇಕು ಕತೆ ಕೂಡ ಕಮ್ಮಿ ಇದೆ ನಮ್ಮಲ್ಲಿ ಆ ಥರ ರಿಮೇಕ್ಗಳು ಜಾಸ್ತಿ ಆಗ್ಬಿಟ್ಟು ಸ್ವಮೇಕ್ಗಳು ಕಮ್ಮಿ ಆಗ್ತಿದೆ ಹಾಗಾಗಿ ಹುಡುಕೊಂಡು ಹೋಗ್ಬೇಕಾಗಿ ಬರುತ್ತೆ ಅಂತ ಪಾತ್ರಗಳು ಪದ್ಮಜ ಅವರೇ ಏನು ಹಾಡು ಹೇಳ್ತೀರಾ ಅಭಿನಯ ಮಾಡ್ತೀರಾ ಹೇಗೆ ನಮ್ಗೆ ಆ್ಯಕ್ಚುಲಿ ಸಂಗೀತ ಕಲ್ತಿಲ್ಲ ನಾನು ನಾನು ಮೈಸೂರಿನವಳು ಅಂತ ಹೇಳಿದೆ ಸೊ ನಂಗೆ ಮಾತಾಡೋಕೆ ಬರೋದು ಅಪ್ಪಟ ಐ ಮೀನ್ ಮಾಮೂಲು ನಾವು ಮಾತಾಡೋ ಕನ್ನಡ ಮತ್ತು ಹಿಂದಿ ವಾಸ್ ಮೈ ಫಸ್ಟ್ ಲ್ಯಾಂಗ್ವೇಜ್ ಆ್ಯಂಡ್ ಮರಾಠಿ ವಾಸ್ ಮೈ ಥರ್ಡ್ ಲ್ಯಾಂಗ್ವೇಜ್ ಸೊ ನನ್ನ ಲೈಫಲ್ಲಿ ಅದೇ ಫಸ್ಟ್ ಅವಕಾಶ ಮೂಡಲ ಮನೇಲಿ ನಾನು ಮಾಡಿದ್ನಲ್ಲ ಪಾತ್ರ ಸಿಕ್ತು ಅಂತ ಖುಷಿ ಪಟ್ಬಿಟ್ಟೆ ಎಲ್ಲ ಆಯಿತು ಅಲ್ಲಿ ನೋಡಿದ್ರೆ ಇನ್ನೊಂದು ಬಾಂಬು ಏನಪ್ಪ ಅಂದರೆ ಮತ್ತೆ ನನಗೆ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರೋಲ್ಲ ತುಂಬ ಕಷ್ಟಪಡ್ತೀನಿ ಬಿಕಾಸ್ ಹಿಂದಿ ಫಸ್ಟ್ ಲ್ಯಾಂಗ್ವೇಜು ಮರಾಠಿ ಥರ್ಡ್ ಲ್ಯಾಂಗ್ವೇಜು ಈಗ ಅಲ್ಲಿ ಸ್ಕ್ರಿಪ್ಟು ಕನ್ನಡಾಲ್ ಓದ್ಕೊಂಡು ನಾನು ಮಾಡಬೇಕು ಅದೇ ಒಂದು ಬಾಂಬು ಇನ್ನೊಂದೇನಪ್ಪ ಅಂದರೆ ಉತ್ತರ ಕರ್ನಾಟಕದ ಭಾಷೆ ಓ ಮೈ ಗಾಡ್ ನಾನು ಅಂದೇ ಏನಪ್ಪ ದೇವ್ರೆ ಇದು ಇದು ಬಿಟ್ಟರಿಲ್ಲ ಇನ್ನು ಈ ಪಾತ್ರ ಲ್ಯಾಂಗ್ವೇಜ್ ಬರೋಲ್ಲ ಅಂತ ಬಿಟ್ಟರೆ ಹೋಯ್ತು ಸಿಕ್ಕಿರೋ ಅವಕಾಶನೂ ಹೋಯ್ತು ಸೊ ಹಾಗಾಗಿ ಏನಾತಂದ್ರ ನನಗೆ ಆ ಮೂಡಲ ಮನೇಲಿ ಭಾಷಾನೂ ಕಲಿಬೇಕು ಕನ್ನಡ ಓದ್ಲಿಕ್ಕೂ ಕಲಿಬೇಕು ಕನ್ನಡ ಬರೀಲಿಕ್ಕೂ ಕಲಿಬೇಕು ಅದು ಭಾರಿ ದೊಡ್ಡ ಚಾಲೆಂಜ್ ಆಯ್ತು ರೀ ನನಗೆ ಸೊ ನಾನು ಆ್ಯಕ್ಟಿಂಗ್ ನಟನೆ ಕಡೆ ಗಮನ ಕೊಡೋದು ಮತ್ತು ಸ್ಕ್ರಿಪ್ಟ್ ಕಡೆ ನೋಡೋದು ಮತ್ತು ಎದುರುಗಡೆ ವೈಶಾಲಿ ಕೂತಿರ್ತಿದ್ರು ಅವ್ರ ಕಡೆ ನೋಡೋದು ಭಾಳ ಕಷ್ಟ ಆಯಿತು ಅಲ್ಲಿ ಒಂದು ಸಣ್ಣ ಒಂದು ಎಕ್ಸ್ಪೀರಿಯೆನ್ಸ್ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಭಾಳ ಕಷ್ಟಪಟ್ಟು ಆ ಲ್ಯಾಂಗ್ವೇಜ್ನ ನಾನು ಕಲ್ತೆ ರೀ ಅಲ್ಲಿ ಒಂದು ದೊಡ್ಡ ಹಾಳು ಬಾವಿ ಇತ್ತು ಆ ವಾಡೇದಾಗ ಸೊ ಮುಂಜಾನೆ ಎತ್ತಂದ್ರೆ ಕಚ್ಚಿ ಹಾಕೊಳ್ಳೋದು ಮೇಕಪ್ ಹಾಕೊಳ್ಳೋದು ಸ್ಕ್ರಿಪ್ಟಲ್ಲಿ 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 ಕೊಡಿರಿ ಅಂತ ಕೇಳೋದು ಓಡೋಗಿ ಆ ಸ್ಕ್ರಿಪ್ಟೆಲ್ಲ ತೊಗೊಂಡು ಆ ಬಾವಿ ಹತ್ತಿರ ಹೋಗಿ ಬಿಡ್ತಿದ್ದೆ ಮತ್ತು ಲ್ಯಾಂಗ್ವೇಜ್ ಇದು ಡೈಲಾಗ್ನ ಗಟ್ಟು ಹೊಡಿಲಿಕ್ಕೆ ಮ ಮೇಡಮ್ ಮುಂಜಾನೆ ಎದ್ದು ಕೂಡಲೇ ಹೇಳೋರು ಆಕಿನ ಕರೀರಲ್ಲ ಡೈಲಾಗ್ ಬರಲಿಲ್ಲ ಅಂದರೆ ಬಾವಿ ಹಾರ್ಕೊಂಡ್ಬಿಡ್ತಾಳೆ ಆಕಿ ಮತ್ತು ಮನೆಗೆ ನಾನು ಏನು ಹೇಳೋದು ಕರೀರಿ ಈ ಕಡೆ ಬಹಳ ಆತು ಈಗ ಇದು ಅಂತ ಹೇಳೋರು ಸೊ ಹಿಂಗಾಗಿ ಭಾಷೆ ಕಲ್ತಿದ್ದು ಆಲ್ ಐ ಬೋಸ್ಟ್ ಆಫ್ ಚಲೋ ಮಾಡಿರಿ ಬಿಡ್ರಿ ಅದ್ರ ವಾಸ್ತವದಲ್ಲಿ ನೋಡ್ತು ಅಂತ ಹೇಳ ತಾವು ಮೈಸೂರಿನವ್ರು ಅಂತ ಹೇಳಿಕ್ ಸಾಧ್ಯನೇ ಇಲ್ಲ ಅಷ್ಟು ಸಹಜವಾಗಿತ್ತು ಅಷ್ಟು ಮಟ್ಟಿಗಂತೂ ಖಂಡಿತ ತಾವು ಅಪಾಸಾಗುವ ಅಪಾಯದಿಂದ ಪಾರಾಯಿ ಬಹಳ ಸಂತೋಷ ಸುಧಾವ್ರೆ ಹಾಗೂ ಪದ್ಮಜ ಅವರೇ ಹೀಗೆ ಮಾತುಕತೆ ಆಡುವ ಆಸೆ ಅಂತೂ ತುಂಬ ಇದೆ ಅದರಲ್ಲೂ ಸುಧಾ ಜೊತೆ ಅಂತೂ ನಾನು ಅವರ ತಂದೆ ನಾಣಿಯವರು ಮತ್ತು ತಾಯಿ ಭಾರ್ಗವಿಯವರು ಮತ್ತು ಸೋದರ ಇವರೆಲ್ಲರೂ ಸಹ ಒಂದು ಶ್ರೀಮಂತ ಹಿನ್ನೆಲೆಯಲ್ಲಿಂದ ಬಂದವರು ಹೇಗೆ ಕಲ್ತೀರಿ ಅವರಿಂದ ಏನೇನು ಕಲಿಸಿದ್ರು ನಿಮಗೆ ನೀವೇ ಕಲ್ತರಾ ಹೀಗೆಲ್ಲ ತುಂಬ ಕೇಳೋ ಆಸೆ ಅಂತೂ ಬಹಳ ಇದೆ ನನಗೆ ನೀವು ಮಾಡ್ತಾ ಇರ್ತಕ್ಕಂಥ ಪಾತ್ರಗಳ ಬಗ್ಗೆ ನಿಮ್ಮ ಕನಸುಗಳ ಬಗ್ಗೆ ಎಂತೆಂಥ ಪಾತ್ರಗಳು ಮಾಡೋ ಆಸೆ ಇದೆ ಹೀಗೆಲ್ಲ ಏನೇನೋ ಕೇಳಬೇಕು ಅಂತ ನನಗೆ ತುಂಬ ಆಸೆ ಇದೆ ಆದರೆ ಸಮಯ ಅನ್ನೋದು ಇದೆಯಲ್ಲ ಅದು ಹೇಳ್ತಾ ಇದೆ ಸಮಯ ಮುಗಿತಾ ಬಂತು ಅಂತ ಆದರೆ ಪುಸ್ತಕಗಳನ್ನು ಅರ್ಪಿಸುವ ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ನಮ್ಮಲ್ಲಿ ಸಮಯ ಉಂಟು ಪುಸ್ತಕಗಳನ್ನು ಕೊಡುವ ಶುಭ ವೇಳೆ ಈಗ ಬಂದಿದೆ ಸುಧಾ ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ ಅಭಿನಂದನೆಗಳು ಪದ್ಮಜಾರಾವ್ ಅವರಿಗೂ ಸಹ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ ಸ್ವೀಕರಿಸಿ ಅಭಿನಂದನೆಗಳು ಇಬ್ಬರು ಬಿಡುವು ಮಾಡಿಕೊಂಡು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದೀರಾ ಬಹಳ ಸಂತೋಷ ತಾವು ಬಯಸುವ ಪಾತ್ರಗಳು ತಮಗೆ ದೊರಕಲಿ ಅಂತ ನಮ್ಮ ಕನ್ನಡಿಗರ ಪರವಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಮತ್ತೊಮ್ಮೆ ತಮಗೆ ಹಬ್ಬದ ಶುಭಾಶಯಗಳು